ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಮ್ಮ ಲೈಫ್ನಲ್ಲಿ ಡಿಸಿಷನ್ಸ್ನ ನಾವು ತೊಗೊಳೋಕ್ಕೆ ಕಷ್ಟಪಡ್ತೀವಿ, ನೋವು ಅನುಭವಿಸ್ತೀವಿ, ಹಾಗೂ ನೆಗೆಟಿವ್ ಥಾಟ್ಸ್ಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ, ಮತ್ತು ಲೈಫ್ ಬಗ್ಗೆ ಜಿಗುಪ್ಸೆ ಬರಬಹುದು. ಈ ಥರ ಏನೇನೋ ವಿಚಾರಗಳ ಕಡೆಗೆ ಮನಸ್ಸು ಹೋಗ್ತಾ ಇರುತ್ತೆ. ಯಾವಾಗ ಲೈಫ್ನಲ್ಲಿ ಸೋಲನ್ನು ಅನುಭವಿಸ್ತಾರೆ, ಯಾವಾಗ ಮನಸ್ಥಿತಿ ಸರಿ ಇಲ್ಲ ಅನಿಸುತ್ತೆ, ನಮ್ಗೇನು ಬೇಕೋ ಅದು ನಮಗೆ ಸಿಗ್ತಾ ಇಲ್ಲ ಅನಿಸುತ್ತೆ, ಅಥವಾ ನಾವೇನೋ ಒಂದು ಪ್ಲ್ಯಾನ್ ಮಾಡಿರ್ತೀವಿ ಅದು ಆಗ್ತಾ ಇಲ್ಲ ಅಂದಾಗೂ ಕೂಡ ಲೈಫ್ನಲ್ಲಿ ನಡೀತಾ ಇರುವಂಥ ವಿಚಾರಗಳ ಬಗ್ಗೆ ನಮಗೆ ಒಂದು ರೀತಿಯಾದ ನೆಗೆಟಿವ್ ಅಪ್ರೋಚ್ ಬರುತ್ತೆ, ಹಾಗೂ ಲೈಫೇ ಬೇಡ ಅನಿಸುತ್ತೆ. ಒಂಥರ ಗಿವ್ ಅಪ್ ಆಟಿಟ್ಯೂಡ್ನ ಬೆಳೆಸ್ಕೊಂಡು ಬಿಡ್ತೀವಿ. ಅಂದರೆ ಏನಕ್ಕೆ ಮಾಡಬೇಕು ಇದನ್ನೆಲ್ಲ, ಏನಕ್ಕೆ ಇರಬೇಕು, ಒಂಥರ ಸೂಸೈಡಲ್ ಥಾಟ್ಸು ಬರಬಹುದು, ಅಥವಾ ಇಂಟೆನ್ಸ್ ಪೇನ್ ಕೂಡ ಆಗ್ಬೋದು. ಈ ಎಲ್ಲ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಈ ಒಂದು ನೋವಿಂದ ಹೇಗೆ ಆಚೆ ಬರೋದು, ಹೇಗೆ ಹೊರಗೆ ಬರೋದು, ಹೇಗೆ ಹ್ಯಾಂಡಲ್ ಮಾಡೋದು, ಹೇಗೆ ಕೋಪ್ ಮಾಡುವುದು, ಇದ್ರ ಬಗ್ಗೆ ಮಾತಾಡ್ತಾ ಬರ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಏನು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಈಗ ನಾವು ಏನೇನೋ ಲೆಕ್ಕಾಚಾರಗಳು ಹಾಕ್ಕೊಂಡು ಲೈಫ್ನ ಹೀಗೆ ಮಾಡಬೇಕು, ಹೀಗಿರಬೇಕು ಅನ್ನುವ ಆಸೆಗಳನ್ನ ಇಟ್ಕೊಂಡು ಮುಂದೆ ಹೋಗ್ತಿರ್ತೀವಿ. ಆದರೆ ಎಲ್ಲಾನೂ ವಿಷಯ ಏನಿದೆ, ನಮ್ಮ ಪ್ಲ್ಯಾನ್ ನಾವು ಅಂದ್ಕೊಂಡು ಹಾಗೆ ನಡೆಯೋದಿಲ್ಲ, ಅದಕ್ಕೂ ನಾವು ಪ್ರಿಪೇರ್ ಆಗಬೇಕಾಗತ್ತೆ. ಆದರೆ ಒಂದೊಂದ್ಸಲ ಓವರ್ ಕಾನ್ಫಿಡೆನ್ಸ್ ಅಥವಾ ನೋ ಕಾನ್ಫಿಡೆನ್ಸ್, ಕಾನ್ಫಿಡೆನ್ಸೇ ಇಲ್ಲ, ಸೆಲ್ಫ್ ಡೌಟ್ ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ವಿಚಾರದಲ್ಲಿ ಮುಳುಗಿದ್ರೆ, ಅಥವಾ ಹಾಗೇ ಆಗುತ್ತೆ ಅನ್ನುವಂಥ ಹಿಗ್ಗನ್ನು ಬೆಳೆಸ್ಕೊಂಡು ಮುಂದೆ ಹೋದಾಗ ಅದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ನೀವು ನೋವು ಅನುಭವಿಸ್ಬೋದು. ನೀವು ಅಂದ್ಕೊಂಡಿದ್ದು ಆಗಲಿಲ್ಲ ಅಂದರೆ ಅದು ನಿಮಗೆ ಒಂದು ದೊಡ್ಡ ಶಾಕಿಂಗ್ ಎಕ್ಸ್ಪೀರಿಯನ್ಸ್ ಕೊಡ್ಬೋದು. ಇದ್ರ ಬಗ್ಗೆನೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಹ್ಯಾಂಡಲ್ ಮಾಡೋದು ಅಂತ. ಇವಾಗ ನಾವು ಏನೋ ಒಂದು ಮಾಡ್ತೀವಿ ಕೆಲಸ ಅಂದಾಗ ಅದು ಆಗಲೇಬೇಕು ಅಥವಾ ಆಗುತ್ತೆ ಅನ್ನುವಂಥ ಒಂದು ಭರವಸೆನ ಇಟ್ಕೊಂಡು ಹೋಗ್ತೇವೆ. ಭರವಸೆನ ಇಟ್ಕೊಂಡು ಹೋಗೋದು ಮಾತ್ರ ಅಲ್ಲ, ಅದಕ್ಕೆ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಬೇಕಾಗುತ್ತೆ. ಹಾಗೆ ಅದಕ್ಕೆ ಏನು ಎಫರ್ಟ್ಸ್, ದಿನನಿತ್ಯದಲ್ಲಿ ಆ ಒಂದು ವಿಚಾರ ನಿಮ್ಮ ಲೈಫಲ್ಲಿ ನಡೆಯೋದಕ್ಕೆ ಯಾವ ರೀತಿಯಾದ ಎಫರ್ಟ್ಸ್ ಹಾಕ್ತಾ ಇದ್ದೀರಾ ಅನ್ನೋದನ್ನ ಕೂಡ ನೀವು ಗಮನಿಸಬೇಕಾಗತ್ತೆ. ನಾವು ಒಂದೊಂದ್ಸಲ ಹೀಗೆ ಆಗುತ್ತೆ ಅಂತ ನಾವು ಅದನ್ನು ಉದಾಸೀನವಾಗಿ ಗ್ರ್ಯಾಂಟೆಡ್ ಆಗಿ ತೊಗೊಂಡ್ಬಿಟ್ರೆ ಆ ರಿಸಲ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ನಿಮಗೆ ಪಾಸಿಟಿವ್ ಆಗಿ ಬರದೇ ಇರ್ಬೋದು. ಈಗ ಎಕ್ಸಾಮ್ಸ್, ಈಗ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಎಕ್ಸಾಂಪಲ್ ಕೊಟ್ಟಾಗ ನಿಮ್ಗೆ ಅರ್ಥ ಆಗುತ್ತೆ ಕರೆಕ್ಟಾಗಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ. ಏನೋ ಮಾಡಬೇಕು, ಎಕ್ಸಾಮ್ ಬರಿಬೇಕು ಅಂತ ಇದ್ದೀರಾ ನೀವು. ಓ, ನಾನು ಚೆನ್ನಾಗೇ ಬರೀತೀನಿ ಅನ್ನೋದು ಕಾನ್ಫಿಡೆನ್ಸ್. ನಾನು ಚೆನ್ನಾಗಿ ಬರೆಯುವಷ್ಟು ನನ್ನಲ್ಲಿ ಇದೆ ಎಲ್ಲ ರೀತಿಯಾದ ಸ್ಕಿಲ್ ಸೆಟ್, ನಾನು ಮಾಡ್ತೀನಿ, ಆದರೆ ಅದು ನಾಳೆ ನಾನು ಓದ್ಕೊಳ್ತೀನಿ. ಅಥವಾ ಪ್ರೊಕ್ರಾಸ್ಟಿನೇಷನ್ ಮಾಡುವುದು, ತನ್ನ ಬಗ್ಗೆ ತನಗೆ ಅತಿಯಾದ ನಂಬಿಕೆ ಬಂದಾಗಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅವರು ಪ್ರಿಪರೇಷನ್ ಮಾಡ್ಕೊಳ್ಳಲ್ಲ, ಅಯ್ಯೋ ನಾನು ಯಾಕೆ ಫೇಲ್ ಆಗ್ತೀನಿ, ನಾನು ಓದಿದ್ದೀನಲ್ಲ, ನಾನು ಪಾಸ್ ಆಗ್ತೀನಿ ಅಂತ ಒಂದು ಓವರ್ ಕಾನ್ಫಿಡೆನ್ಸ್ ಹೋದಾಗ ಎಕ್ಸಾಮ್ನ ಏನು ಬರಿಬೇಕು ಅನ್ನುವಂಥ ಒಂದು ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ, ಸ್ಕಿಲ್ ಸೆಟ್ ಇದೆ ನಿಮ್ಮಲ್ಲಿ, ಆಗುತ್ತೆ ಅನ್ನುವಂಥ ಒಂದು ಯೋಚನೆ ಇದೆ, ಅಷ್ಟು ಪ್ರಿಪ್ರೇಷನ್ ನೀವು ಮುಂಚೆ ಮಾಡ್ಕೊಂಡಿರ್ಬೋದು, ಆದರೆ ಲಾಸ್ಟ್ ಪ್ರಿಪ್ರೇಷನ್ ಇಸ್ ಅ ಮಸ್ಟ್. ಆ ಲಾಸ್ಟ್ ಪ್ರಿಪ್ರೇಷನ್ನ ನೀವು ಬಿಟ್ಬಿಟ್ರೆ ಅದನ್ನೇ ಓವರ್ ಕಾನ್ಫಿಡೆನ್ಸ್ ಅಂತೀವಿ. ಸೊ ನೀವು ಎಕ್ಸಾಮ್ನಲ್ಲಿ ಬ್ಲ್ಯಾಂಕ್ ಆಗಿಬಿಡ್ಬೋದು, ನೀವು ಅಂದ್ಕೊಂಡಿಲ್ಲದೆ ಇರೋದು ಅದು ನೀವು ಅಂದ್ಕೊಳ್ಳದೆ ಇರುವಂಥ ಒಂದು ಸಂದರ್ಭಕ್ಕೆ ನೀವು ಒಳಗಾಗ್ಬೋದು, ಸೊ ಫೇಲ್ ಆಗ್ಬೋದು. ಸೊ ಇದು ಹೇಗಾಯಿತು, ಬಿಕಾಸ್ ನಿಮ್ಮ ಬಗ್ಗೆ ಅತಿಯಾದ ನಂಬಿಕೆ, ಒಂದು ರೀತಿಯಾದ ಯೋಚನೆ ಹಾಗೂ ಉದಾಸೀನ ಮನೋಭಾವನೆ, ಇದರಿಂದ ಆ ಒಂದು ಔಟ್ಕಮ್ ಫೇಲ್ ಆಯಿತು. ಇನ್ನು ಒಂದು ವಿಚಾರ, ಇದೇ ಒಂದು ಸಿಚುವೇಶನಲ್ಲಿ ನೀವು ಭಯದಲ್ಲಿದ್ದರೆ, ಅಯ್ಯೋ ಏನಾಗುತ್ತೋ, ಎಕ್ಸಾಮ್ ಏನಾಗುತ್ತೋ, ನನ್ನ ಕೈಲಿ ಆಗಲ್ಲ ಅನಿಸುತ್ತೆ, ನಾನೇನಕ್ಕೂ ಲಾಯಕ್ಕಿಲ್ಲ ಅನಿಸುತ್ತೆ, ಇದನ್ನು ಸೆಲ್ಫ್ ಡೌಟ್ ಅಂತ ಹೇಳ್ತೀವಿ. ಈ ಥರ ಒಂದು ಯೋಚನೆನ ನಾವು ಹಾಕ್ಕೊಂಡು ಓದ್ತಿದ್ರೆ ನೀವು ಎಕ್ಸಾಮ್ ಬರೀತೀರಾ ನೋಡಿ, ಅಲ್ಲೇ ಬರೀದೇ ಇರ್ಬೋದು, ನೀವು ನಿಮಗೆ ಗೊತ್ತಿದ್ರೂ ಆನ್ಸರ್ ನೀವು ಮಾಡದೇ ಇರಬಹುದು. ಅವಾಗೇನಾಗುತ್ತೆ, ರಿಸಲ್ಟ್ ಕೂಡ ಅದು ಎಫೆಕ್ಟ್ ಆಗುತ್ತೆ ಅಲ್ವಾ. ಏಕೆಂದರೆ ನೀವು ಎಕ್ಸ್ಟ್ರೀಮ್ ಆಗಿ ಏನಾದರೂ ಮಾಡೋಕ್ಕೆ ಹೋದಾಗ ಯೋಚನೆ ನಿಮ್ಗೆ ಏನು ಬೇಕೋ ಅದು ಸಿಗೋದಿಲ್ಲ ಅಲ್ವಾ. ಈಗ ಲೈಫ್ ಅನ್ನೋದು ನಾವು ಮುಂದೆ ಹೋಗುವಾಗ ಯಾವುದೇ ರೀತಿಯಾದ ರಿಸ್ಕ್ ಬರ್ಬೋದು, ಯಾವುದೇ ರೀತಿಯಾದ ರಿಸ್ಕ್ ತಗೋಬೇಕಾಗತ್ತೆ, ಯಾವುದೇ ರೀತಿಯಾದ ಟರ್ನ್ ಬರಬಹುದು. ಆದರೆ ನಾವು ಒಂದು ಹುಚ್ಚು ಯೋಚನೆಯಲ್ಲಿ ಒಳಗಾದಾಗ, ಆ ಥರ ನೆಗೆಟಿವಿಟಿ ಒಳಗಾದಾಗ ನಾವು ಒಳ್ಳೆ ಕೆಲಸ ಮಾಡೋ ಟೈಮ್ನಲ್ಲೂ ನಾವು ಮಾಡೋಕೆ ಆಗೋದಿಲ್ಲ. ಯಾಕೆಂದರೆ ಅದನ್ನೇ ಆ ಒಂದು ವಿಚಾರನೇ ತುಳಿತಾ ಹೋಗುತ್ತೆ ಮನುಷ್ಯನ. ಸೊ ಒಂದು ಬ್ಯಾಲೆನ್ಸ್ನ ಇಟ್ಕೋಬೇಕಾಗತ್ತೆ, ಇಮೋಷ್ನಲ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಇಮೋಷ್ನಲ್ ಬ್ಯಾಲೆನ್ಸ್ ಅಂದರೆ ಏನು,
ಒಂದು ಅತಿರೇಕದಲ್ಲಿ ಡಿಸಿಷನ್ಸ್ನ ತಗೊಳ್ಳದೆ ಇರೋದು, ಅತಿರೇಕದಲ್ಲಿ ಏನೋ ಒಂದು ಮಾಡಿಬಿಡ್ತೀನಿ, ಈಗಲೇ ಮಾಡಿಬಿಡ್ತೀನಿ ಅಂತ ನುಗ್ಗದೇ ಇರೋದು, ಅದನ್ನು ನಾವು ಮಾಡಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಏನಾದರೂ ಒಂದು ಮಾಡಬೇಕು ಅಂದಾಗ ಪ್ರೋಸ್ ಆ್ಯಂಡ್ ಕಾನ್ಸ್. ಪ್ರೋಸ್ ಅಂದರೆ ಏನು? ಓಕೆ, ಇದರಿಂದ ಒಳ್ಳೆಯದೇನಾಗುತ್ತೆ, ಇದರಿಂದ ಕೆಟ್ಟದ್ದು ಏನಾಗಬಹುದು, ಎರಡನ್ನೂ ನಾವು ಯೋಚನೆ ಮಾಡಬೇಕಾಗತ್ತೆ. ಎರಡು ರೀತಿಯಾಗೂ ಯೋಚನೆ ಮಾಡಿದಾಗ ಆ ಒಂದು ವಿಚಾರವಾಗಿ ನಾನು ಈ ಒಂದು ನೆಗೆಟಿವ್ ಔಟ್ಕಮ್ನ ತಡೆಯೋದಕ್ಕೆ ಯಾವ ರೀತಿಯಾದ ಎಫರ್ಟ್ಸ್ನ ಹಾಕಬೇಕು ಅನ್ನುವ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಬೇಕಾಗತ್ತೆ. ಸೊ ಅವಾಗೇನಾಗುತ್ತೆ ಅಂದರೆ ನಿಮ್ಮ ಲೈಫ್ನಲ್ಲಿ ಲೆಟ್ಸ್ ಸೇ ಏನೋ ನೀವು ಮಾಡಿದ್ರಿ, ನಿಮ್ಗೆ ಔಟ್ಕಮ್ ಅದಕ್ಕೆ ಸಿಗಲಿಲ್ಲ ಅಂದರೂ ಕೂಡ ನೀವು ವೆಲ್ ಪ್ರಿಪೇರ್ಡ್ ಆಗಿರ್ತೀರ. ಸೊ ಈ ಥರದ್ದೊಂದು ಆದಾಗ ನಾನು ಇನ್ಯಾವ ಸ್ಟೆಪ್ ತೊಗೋಬೋದು, ಇನ್ನೇನು ಮಾಡಬಹುದು, ಈ ಕೆಲಸ ಹೋದರೆ ನಾನು ಇನ್ಯಾವ ಕೆಲಸ ಹುಡ್ಕೋಬಹುದು, ಇನ್ನೇನು ಕೋರ್ಸ್ ಮಾಡ್ಕೋಬಹುದು. ಸೊ ಯಾವಾಗ ಮನುಷ್ಯ ವೆಲ್ ಪ್ರಿಪೇರ್ಡ್ ಆಗಿರ್ತಾರೆ, ಫ್ಯೂಚರ್ ಬಗ್ಗೆನೂ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ನಾವು. ಈಗ ಲೈಫ್ ಅನ್ನೋದಿದೆಯಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ, ಟ್ರೆಂಡ್ ಚೇಂಜ್ ಆಗುತ್ತೆ, ಸ್ಟೈಲ್ ಚೇಂಜ್ ಆಗುತ್ತೆ, ಹಾಗೂ ಏನೇ ಕೋರಿದ್ರೂ ಕೂಡ ಕೋರಿಕೆಗಳು ಬದಲಾಗ್ತಾ ಹೋಗುತ್ತೆ. ಸೊ ನಾವು ಆ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹಾಗೆ ಬದಲಾವಣೆನ ನಮ್ಮ ಲೈಫಲ್ಲಿ ತರಬೇಕಾಗತ್ತೆ. ನಾವು ತರದೆ ಹೀಗೆ ಇರ್ತೀನಿ ಇಷ್ಟೇ ಸಾಕು ಅಂದಾಗ ಏನಾಗುತ್ತೆ, ಲೈಫ್ ನಿಮ್ಗೆ ಏನು ಬೇಕೋ ಅಷ್ಟೇ ಸಿಗುತ್ತೆ, ನಿಮಗೆ ಅದಕ್ಕಿಂತ ಮೀರಿದ್ದ ವಿಚಾರಗಳು ನಡೆಯೋದಿಲ್ಲ. ಸೊ ಇದ್ರ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ನೆವರ್ ಗಿವ್ ಅಪ್ ಆಟಿಟ್ಯೂಡ್ನ ಹೇಗೆ ಬೆಳೆಸ್ಕೋಬೇಕು ಅಂದರೆ, ನಮ್ಮ ಡೈಲಿ ಪ್ರಿಪರೇಷನ್ ಈಸ್ ಅ ವೆರಿ ಮಚ್ ಫೋಕಸ್ಡ್ ಥಿಂಗ್. ನೀವು ಅದನ್ನು ನೀವು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಈಗ ನನಗೆ ಒಬ್ಬರು ಕ್ಲೈಂಟ್ ನಿನ್ನೆ ಕಾಲ್ ಮಾಡಿದರು, ಅವ್ರು ಹೇಳ್ತಾ ಇದ್ರು, ಮೇಡಮ್ ನನಗೆ ಭಯ ಆಗುತ್ತೆ, ಏನು ಮಾಡೋಕ್ಕೂ ಭಯ ಆಗುತ್ತೆ, ನನ್ನ ಕೈಲಿ ಆಗಲ್ಲ ಅನ್ನುವಂಥ ಯೋಚನೆ ಬರುತ್ತೆ, ಹಾಗೂ ನನ್ನ ಸುತ್ತ ಇರೋರು ಕೂಡ ನಿನಗೇನು ಆಗದೇ ಇಲ್ಲ, ನೀನೇನು ಕಲಿಯೋಕ್ಕೆ ಯೋಗ್ಯಳೇ ಇಲ್ಲ ಅಂತ ಹೇಳ್ತಾರೆ, ನೀನೇನಕ್ಕೆ ಇದನ್ನು ಮಾಡ್ತೀಯ ಅಂತ ಡಿಮೋಟಿವೇಟ್ ಮಾಡ್ತಾರೆ, ಇದರಿಂದ ಹೇಗೆ ಆಚೆ ಬರೋದು ಅಂತ. ಸೊ ನೀವು ಅವರ ಅಭಿಪ್ರಾಯನ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೇನು ಮಾಡಬೇಕು, ನಿಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಏನಿದೆ, ನಿಮ್ಗೆ ಇಷ್ಟ ಇದ್ದರೆ ನೀವು ಬೇರೆಯವರ ಒಪಿನಿಯನ್ನ ಸಜೆಷನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೇನು ಇಷ್ಟ ಇದೆ ಅದನ್ನ ನೀವು ಸಾಧನೆ ಮಾಡುವ ಒಂದು ಒಂದು ಫೋಕಸ್ನ ಎಷ್ಟು ಇಟ್ಕೊಳ್ತೀರಾ, ಅದ್ರ ಕಡೆಗೆ ನೀವು ಎಷ್ಟು ಎಫರ್ಟ್ಸ್ನ ಹಾಕ್ತೀರಾ. ರಿಸಲ್ಟ್ಸ್ ಇವಾಗ ಜನಾನೇ ಹಾಗೆ ನೆಗೆಟಿವ್ ಆಗುತ್ತೆ ಅಂತಲೇ ಮಾತಾಡ್ತಿರ್ತಾರೆ. ಅಂದರೆ ಈಗ ಒಂದು ಮನೆ ಕಟ್ಟುವಾಗ ಮನೆ ಬಿದ್ದೋಗುತ್ತೆ ಏನೋ ಆಗೋಗುತ್ತೆ ಅಂತಲೇ ಮಾತಾಡ್ತಾರೆ ಜನ. ಮನೆ ಕಟ್ಟೆ ಆದ ನಂತರ, ಮನೆ ಚೆನ್ನಾಗಾದ ನಂತರ, ಓ ಮನೆ ಎಷ್ಟು ಚೆನ್ನಾಗಾಯಿತು ಅಂತ ಹೇಳ್ತಾರೆ. ಹಾಗೆ ಒಬ್ಬ ಮನುಷ್ಯ ಸಾಧನೆ ಮಾಡುವ ಒಂದು ದಾರಿಯಲ್ಲಿ ಎಷ್ಟೋ ಕಲ್ಲು ಮುಳ್ಳುಗಳಿರುತ್ತೆ. ಅಂದರೆ ಜನ ನೆಗೆಟಿವ್ ಆಗಿ ಮಾತಾಡ್ತಾ ಹೋಗ್ತಾರೆ, ಡಿಮೋಟಿವೇಟ್ ಮಾಡುವಂಥ ಜನರು ಜಾಸ್ತಿನೇ ಇರ್ತಾರೆ, ಮೋಟಿವೇಟ್ ಮಾಡುವಂಥ ಜನರು ಕಮ್ಮಿ ಇರ್ತಾರೆ. ಸೊ ನಾವು ಅವ್ರಿಗೆಲ್ಲ ಹೇಳಬೇಕು ಅನ್ನುವಂಥ ಒಂದು ಅವಶ್ಯಕತೆ ಇಲ್ಲ. ಇನ್ನೊಂದೇನು ಹೇಳ್ತೀನಿ ಅಂದರೆ, ಇವಾಗ ಗೂಗಲ್ ಅಂತ ಬಂದಿದೆ, ಯೂಟ್ಯೂಬ್ ಅಂತ ಬಂದಿದೆ. ಈ ಗೂಗಲ್ ಯೂಟ್ಯೂಬ್ ನಿಮ್ಮ ಲೈಫ್ನೇ ಬದಲಾಯಿಸ್ಬೋದು. ನಾನು ಮೊನ್ನೆ ಒಂದು ಆರ್ಟಿಕಲ್ ನೋಡಿದೆ, ಅದರಲ್ಲಿ ಒಬ್ಬ ಲಾರಿ ಡ್ರೈವರ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಜಸ್ಟ್ ಕುಕಿಂಗ್ ವಿಡಿಯೋಸ್ ಮಾಡ್ತಾರೆ. ಅವರು ಒಂದು ಮನೆ ಕಟ್ಸಿದ್ದಾರೆ, ಹಾಗೂ ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅಷ್ಟು ಅಚೀವ್ ಮಾಡಿದ್ದಾರೆ, ಏನಿಲ್ಲ, ಜಸ್ಟ್ ಕುಕಿಂಗ್ ಮಾಡ್ತಾ ಇರೋದು, ಎಂಜಾಯ್ ಮಾಡ್ತಾ ಇರೋದು ಲೈಫ್ನ, ಅದನ್ನು ಅವರು ಯೂಟ್ಯೂಬ್ ವಿಡಿಯೋಸ್ ಮಾಡಿ ಹಾಕಿದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಆ ವ್ಯಕ್ತಿ ಏನಕ್ಕೆ ಪಾಪ್ಯುಲರ್ ಆದರು ಅನ್ನೋದು ಎಷ್ಟೋ ವಿಚಾರಗಳಿರುತ್ತೆ. ಮೇ ಬಿ ಅವ್ರ ಸ್ಪಾಂಟೇನಿಟಿ ಇರುತ್ತೆ, ಅವರಲ್ಲಿ ಆ ಥರದೊಂದು ನ್ಯಾಚುರಲ್ ಆಗಿರುವಂಥ ಒಂದು ಏನು ಅವ್ರು ವಿಡಿಯೋಸ್ ಮಾಡ್ತಾರೆ ಅದು ಜನರಿಗೆ ಇಷ್ಟ ಆಗಿರ್ಬೋದು. ಈಗ ಜನಕ್ಕೆ ಏನು ಇಷ್ಟ ಆಗುತ್ತೆ ಅನ್ನೋದು ನಮಗೂ ಗೊತ್ತಿರೋದಿಲ್ಲ. ಆದರೆ ನಾವು ಪ್ರಯತ್ನ ಪಡೋದನ್ನ ನಿಲ್ಲಿಸ್ಬಾರ್ದು. ಏನೇ ಮಾಡೋಕ್ಕೆ ಹೋದರೂ ನಾವು ಅದನ್ನು ತುಂಬ ಪ್ರೀತಿಯಿಂದ ಅಷ್ಟೇ ಪ್ಯಾಷನೇಟ್ ಆಗಿ ಅದ್ರ ಬಗ್ಗೆ ಒಲವನ್ನು ಇಟ್ಕೊಂಡು ಮಾಡಿದಾಗ ಕ್ಲಿಕ್ ಖಂಡಿತವಾಗ್ಲೂ ಆಗುತ್ತೆ. ಕ್ಲಿಕ್ ಆಗದೇನೂ ಇರ್ಬೋದು, ಆದರೆ ನೀವೇನೋ ಒಂದು ಕಲಿತೀರಾ, ಆ ವಿಷಯದಲ್ಲಿ ಏನೋ ಕಲಿತೀರಾ. ಸೊ ನಾವು ಯಾವಾಗ ನಿಂತ ನೀರಾಗ್ತೀವಿ ನಮ್ಮ ಲೈಫ್ ಎಲ್ಲೂ ಹೋಗೋದಿಲ್ಲ. ಆದರೆ ನಾವು ಹರಿಯುವ ಒಂದು ಒಂದು ವಿಚಾರಕ್ಕೆ ಹೋಗ್ತೀವಿ, ನೀರು ಹೇಗೆ ಹರಿಯುತ್ತೆ ಅಷ್ಟು ಹರಿದಾಗ ನಿಮ್ಮ ಲೈಫ್ ಎಕ್ಸ್ಪೀರಿಯೆನ್ಸಸ್ ಇದೆಯಲ್ಲ ಅದ್ಭುತವಾಗಿರುತ್ತೆ, ಹಾಗೂ ಕಲಿತಾ ಹೋಗ್ತೀರಾ, ಬೆಳೀತಾ ಹೋಗ್ತೀರಾ. ಆವಾಗ ಕೆಲವು ಸೋಲುಗಳಾದಾಗಲೂ ಆ ಜರ್ನಿನಲ್ಲಿ ನಿಮಗೆ ಕೆಲವು ಸೋಲುಗಳು ಅನುಭವಿಸುವ ಹಾಗೆ ಆದರೂ ಕೂಡ ಅದು ನಿಮಗೆ ಮಾನಸಿಕವಾಗಿ ದುರ್ಬಲ ಮಾಡೋದಿಲ್ಲ. ಅದು ನೀವು ಇನ್ನೇನು ಮಾಡ್ಬೋದು, ಹೋಗಿ ಈಗ ಆಯಿತು ಇನ್ನೇನು ಮಾಡ್ಬೋದು ಅನ್ನುವಂಥ ಒಂದು ಬಲ ಕೊಡುತ್ತೆ. ಯಾವಾಗ ಒಂದು ಪಾಸಿಟಿವ್ ಮೈಂಡ್ಸೆಟ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ, ಆ ನೆಗೆಟಿವ್ ಮೈಂಡ್ಸೆಟ್ ಅನ್ನೋದು ಆಟೋಮೆಟಿಕ್ಕಾಗಿ ಒಂದು ಬ್ಯಾಕ್ ಆಫ್ ಆಗುತ್ತೆ. ಸೊ ಇದೆಲ್ಲ ನಾವು ಮಾಡೋದು ಹೇಗೆ, ನಾವು ಕಲಿಬೇಕಾಗತ್ತೆ. ಬೆಳೆಯೋದು ಹೇಗೆ, ಕಲಿಯೋದ್ರಿಂದ. ಕಲಿಯೋದು ಇಂಪಾರ್ಟೆಂಟ್ ಇರುತ್ತೆ ಲೈಫಲ್ಲಿ.
ಕಲ್ತಾದ ನಂತರ ಆ ಒಂದು ಕಲಿಕೆನ ಹೇಗೆ ಪ್ರಾಕ್ಟಿಕಲ್ ಲೈಫಲ್ಲಿ ಬಳಸ್ಕೊಳ್ಳುವುದು, ಅದನ್ನು ಹೇಗೆ ಜನಕ್ಕೆ ಯೂಸ್ ಆಗೋ ಹಾಗೆ ನಾವು ತಿಳಿ ಹೇಳುವುದು ಅಥವಾ ಆ ಒಂದು ಟ್ಯಾಲೆಂಟ್ನ ತೋರಿಸುವುದು, ಇದನ್ನೆಲ್ಲ ಮಾಡಿದಾಗ ನಿಮ್ಮ ಲೈಫ್ ನೀವೇ ನೋಡ್ತೀರಾ, ಒಂದು ವರ್ಷದ ಒಳಗಡೆನೆ ನೀವು ಎಲ್ಲೋ ಮುಟ್ಟಿರ್ತೀರ, ಎಲ್ಲೋ ತಲುಪಿರ್ತೀರ. ಸೊ ನನ್ನ ಇಷ್ಟೇ ಏಜ್ ಆಗೋಯ್ತು, ವಯಸ್ಸಾಗೋಯ್ತು, ಇನ್ನೇನಿದೆ, ಈ ಥರ ಮಾತಾಡೋದನ್ನ ಬಿಟ್ಟು ನಾನು ಈ ಕೂಡಲೇ ಆ್ಯಕ್ಷನ್ ತಗೊಳ್ತೀನಿ, ಇವಾಗಲೇ ಇದ್ರ ಕಡೆಗೆ ನಾನು ಎಫರ್ಟ್ಸ್ ಹಾಕ್ತೀನಿ ಅಂದಾಗ ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲ್ನಲ್ಲಿರುತ್ತೆ, ಹಾಗೂ ಡಿಸಿಷನ್ಸ್ನ ಕೂಡ ನೀವು ತುಂಬ ಚೆನ್ನಾಗಿ ತಗೊಳ್ತೀರ. ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.